ಎಸ್ ಮ್ಯಾಮ್. ಎಲ್ಲರೂ ಅವರವರ ಅಜ್ಜಿ ಅಜ್ಜನಿಂದ ಕಥೆಯನ್ನ ಕೇಳಿಕೊಂಡಿರ್ತಾರೆ. ಇವತ್ತು ನಾವು ಒಂದು ಕಥೆಯ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಕಥೆ ಹೆಸರು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಯನ್ನು ಹೇಳು ಎಂಬ ಪಾಠ ಒಂದು ಗದ್ಯ ಭಾಗದಿಂದ ಈ ಕಥೆಯನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ಈ ಪಾಠದ ಲೇಖಕರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಸಣ್ಣದಾಗಿ ಡಾಕ್ಟರ್ ನಾಗರಾಜ್ ಡಿಸೋಜ ಅವರು ಈ ಒಂದು ಲೇಖನೆಯನ್ನು ಬರೆದಿದ್ದಾರೆ. ಇವರು 1937 ಜೂನ್ 6 ಜನಿಸುತ್ತಾರೆ. ತಂದೆ ಎಫ್ ಪಿ ಡಿಸೋಜ, ತಾಯಿ ರೂಪಿನಾ ಡಿಸೋಜ. ಕಾದಂಬರಿ ಕಾಡಿನ ಬೆಂಕಿ, ಚಲನಚಿತ್ರ ದ್ವೀಪ. ದ್ವೀಪ ಚಲನಚಿತ್ರ ನಿಮಗೆಲ್ಲ ಗೊತ್ತಿರಬೇಕು, ಕನ್ನಡದಲ್ಲಿ ಇದೆ. ಇವರಿಗೆ ಬಂದಿರೋಂತಹ ಪ್ರಶಸ್ತಿಗಳು ಯಾವುವು ಅಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದುರ್ಗಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶನ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ, ಇಷ್ಟೆಲ್ಲ ಪ್ರಶಸ್ತಿಗಳು ಇವರಿಗೆ ಬಂದಿದೆ. ಆನಂತರ 14 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸಹ ಇವರು ಆಗಿದ್ರು. ಇದು ಒಂದು ಸಣ್ಣದಾಗಿ ಕವಿ ಪರಿಚಯ. ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಹಿಂಗೆ ಮೂರು ಬಟ್ ಹೊರಗೆ ಎರಡು ಬಟ್ ಒಳಗೆ. ಇಲ್ಲಿ ಮಾಡಕ್ಕ ಜಗಳಿ ಕಟ್ಟೆ ಮೇಲೆ
ಇದರಿಂದ ಸುತ್ತಮುತ್ತಲಿನ ಹಸಿರಿಗೆಲ್ಲ ಮರದಲ್ಲಿ ಹಸಿರಾಗುತ್ತೋ ಅದರಲ್ಲಿ ಹಸಿರುಗಳೆಲ್ಲ ಕೂತ್ಬಿಟ್ಟು ಒಂದು ಹಾಡನ್ನ ಹೇಳ್ತಾ ಇದೆ ಅಂತ ಅಜ್ಜಿ ಹಾಡನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಕಥೆ ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.